ಪ್ರಿಯರೇ, ಈ ಸುಂದರವಾದಂತಹ ಸಮಯದಲ್ಲಿ ನಿಮ್ಮೊಂದಿಗೆ ಆಗಿರ್ಲಿಕ್ಕಾಗುವಂತೆ ಸರ್ವಶಕ್ತನಾದ ದೇವರು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಾನು ದೇವರಿಗೆ ಅನೇಕ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ಸಮಯದಲ್ಲಿ ಈ ಟಿವಿ ಕಾರ್ಯಕ್ರಮಗಳನ್ನು ವೀಕ್ಷಿಸುವಂಥ ನಿಮಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ವಾಗತಗಳನ್ನು ಕೋರುತ್ತಾ ಇದ್ದೇನೆ. ಕಳೆದ ದಿನಗಳಲ್ಲೆಲ್ಲ ನಮ್ಮ ಕಾರ್ಯಕ್ರಮಗಳನ್ನು ನೋಡುತ್ತಿದ್ದಿರಿ, ಅದು ಆಶೀರ್ವಾದವಾಗಿತ್ತೆಂಬುದಾಗಿ ನೀವು ಅನೇಕರು ನಮ್ಮ ಬಳಿಯಲ್ಲಿ ತಿಳಿಸ್ತಾ ಇದ್ದೀರಾ. ಯು ಬಿನ್ ಕಾಲಿಂಗ್ ಮೀ ಆ್ಯಂಡ್ ಟೆಲಿಂಗ್ ಮೀ ಅಬೌಟ್ ಯುವರ್ ಟೆಸ್ಟಿಮನೀಸ್ ಆ್ಯಂಡ್ ಯುವರ್ ಪ್ರೇಯರ್ ರಿಕ್ವೆಸ್ಟ್. ಐ ಜಸ್ಟ್ ಥ್ಯಾಂಕ್ ಯು ಫಾರ್ ದ್ಯಾಟ್ ಆ್ಯಂಡ್ ಐ ಒನ್ಸ್ ಅಗೇನ್ ಆಸ್ಕ್ ದಟ್ ಯು ಶಾಲ್ ಪ್ರೇ ಫಾರ್ ಆ ಪ್ರೋಗ್ರಾಮ್ಸ್. ನೀವು ದಯವಿಟ್ಟು ಪುನಃ ನಮಗೋಸ್ಕರವಾಗಿ, ನಮ್ಮ ಪ್ರೋಗ್ರಾಮ್ಸ್ಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ, ನಮ್ಮೊಂದಿಗೆ ಸಹಕರಿಸಿರಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಸುಂದರವಾದಂತಹ ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಲಿಕ್ಕಾಗಿ, ಅದನ್ನು ಧ್ಯಾನಿಸಲಿಕ್ಕಾಗಿ ಹೋಗುವುದಕ್ಕಿಂತ ಮುಂಚಿತವಾಗಿ ಮತ್ತೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕಾಗಿ ನಾನು ಇಚ್ಛಿಸ್ತಾ ಇದ್ದೇನೆ. ಸೊ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ಜೀವಿತಗಳಲ್ಲಿ ನಾವು ಏಮೇನ್ ಅನುಸರಿಸಬೇಕಾದಂಥ ಕೆಲವೊಂದು ಕಾರ್ಯಗಳನ್ನು ನಾನು ನಿಮ್ಮ ಮುಂದಾಗಿ ಏಮೇನ್ ಇಡಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಏನಂದರೆ ಏಮೇನ್, ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ಅದೇ ಸಮಯದಲ್ಲಿ ಸತ್ಯವೇದ ಧ್ಯಾನದಲ್ಲಿಯೂ ಅದೇ ರೀತಿಯಲ್ಲಿ ಏಮೇನ್ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥ ಈ ಮೂರು ಅಂಶಗಳಲ್ಲಿ ನೀವೆಲ್ಲರೂ ಬಲವಾಗಿ ನಿಲ್ಲಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮೊದಲು ಪ್ರಾರ್ಥನೆ, ಎರಡನೆಯದು ದೇವರ ವಾಕ್ಯ, ಮೂರನೆಯದು ನಮ್ಮ ಕ್ರೈಸ್ತ ಜೀವಿತದ ಓಟದಲ್ಲಿ ನಾವು ಎಲ್ಲರೂ ಒಳ್ಳೆಯದಾಗಿ ಓಡುವುದಾದರೆ ಏಮನ್ ಕ್ರಿಸ್ತನು ಎರಡನೇ ಬಾರಿ ಬರುವಾಗ ಏಮನ್ ನಮಗೋಸ್ಕರವಾಗಿ ಆತನು ಎರಡನೇ ಬಾರಿ ಬರಲಿಕ್ಕಿದ್ದಾನೆ. ಸೊ ಆ ಕ್ರಿಸ್ತನು ನಮ್ಮನ್ನು ಆಶೀರ್ವದಿಸುವಂಥವನಾಗಿದ್ದಾನೆ. ಪ್ರಿಯರೇ, ನಿಮ್ಮಲ್ಲಿ ಯಾರಾದರೂ ಏಮನ್ ಕನ್ನಡ ಸಭೆಗಾಗಿ ಹುಡುಕುತ್ತಿರುವುದಾದರೆ ದಯವಿಟ್ಟು ಏಮನ್ ಕಂಕನಾಡಿಯಲ್ಲಿ ಇರುವಂತಹ ಮಂಗಳೂರು ಪಟ್ಟಣದಲ್ಲಿ ಇದ್ದು ನೀವು ಸಭೆಯನ್ನು ಹುಡುಕುತ್ತಿರುವುದಾದರೆ ಕಂಕನಾಡಿಯಲ್ಲಿ ಇರುವಂತಹ ಫಾದರ್ ಮುಲ್ಲರ್ಸ್ ಹಾಸ್ಪಿಟ್ಲಿನ ಬದಿಯಲ್ಲಿರುವಂತಹ ಆ ಓಲ್ಡ್ ಪಂಪೆಲ್ ರೋಡಲ್ಲಿರುವಂತಹ ನೀಲಗಿರಿ ಸೂಪರ್ ಮಾರ್ಕೆಟಿನ ಮೊದಲ ಫಸ್ಟ್ ಫ್ಲೋರಲ್ಲಿ ಏಮನ್ ಮ್ಯಾಂಗ್ಳೂರ್ ಅಸೆಂಬ್ಲೀಸ್ ಆಫ್ ಗಾಡ್ ಪ್ರಾರ್ಥನಾಲಯವಿದೆ. ಸೊ ನಿಮ್ಮೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ನೀವು ನಮ್ಮೊಂದಿಗೆ ಬರಬಹುದು, ನಮ್ಮೊಂದಿಗೆ ಆರಾಧಿಸ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಮಯದಲ್ಲಿ ನಾನು ಲೂಕನ ಸುವಾರ್ತೆ ಅದರ 8ನೇ ಅಧ್ಯಾಯ ಅದರ 43ನೇ ವಾಕ್ಯದಿಂದ ಕೆಳಗಿನ ಭಾಗಗಳಲ್ಲಿ ನಾನು ಈ ಸಮಯದಲ್ಲಿ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕಿದ್ದೇನೆ. ಲೂಕನ ಸುವಾರ್ತೆ ಅದರ 8ನೇ ಅಧ್ಯಾಯ 43ನೇ ವಾಕ್ಯದಿಂದ ಕೆಳಗಿನ ಭಾಗಗಳಲ್ಲಿ ನಾವು ಒಂದೆರಡು ವಾಕ್ಯಗಳನ್ನು ಓದಿದ ನಂತರವಾಗಿ ಅದರ ಬಗ್ಗೆ ಧ್ಯಾನಿಸಲಿಕ್ಕಾಗಿ ನಾನು ದೇವರಲ್ಲಿ ಶರಣ ಹೊಂದುತ್ತಾ ಇದ್ದೇನೆ. ದೇವರ ವಾಕ್ಯ ಹೇಳ್ತದಿಲ್ಲಿ ಲೂಕನ ಸುವಾರ್ತೆ ಅದರ 8ನೇ ಅಧ್ಯಾಯ 43ನೇ ವಾಕ್ಯ, ನವ್ ಎ ವಿಮೆನ್ ಹ್ಯಾವಿಂಗ್ ಎ ಫ್ಲೋ ಆಫ್ ಬ್ಲಡ್ ಫಾರ್ 12 ಇಯರ್ಸ್ ಹೂ ಹ್ಯಾಡ್ ಸ್ಪೆಂಟ್ ಆಲ್ ಹರ್ ಲೈವ್ಹುಡ್ on physicians and could not be healed by any, came from behind and touched the border of his garment, and immediately her flow of blood stopped. So devra vakyadalli navu nortta ideve 43ne vakyadalli ee reetiyagi heltide, kalada 12 varshagalinda ondu stree rakta kusuma rogiyagi ಅವಳು ಬಳಗುತ್ತಿದ್ದದನ್ನು ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ಕಾಣ್ತಾ ಇದ್ದೇವೆ. ಸೊ ಫಾರ್ ದ ಲಾಸ್ಟ್ 12 ಇಯರ್ಸ್ ದೇರ್ ವಾಸ್ ಎ ವಿಮೆನ್ ಇನ್ ಬೈಬಲ್ ಹೂ ಹ್ಯಾಡ್ ಅ ಪ್ರಾಬ್ಲಮ್ ಆಫ್ ಫ್ಲೋ ಆಫ್ ಬ್ಲಡ್. ಸೊ ದಿಸ್ ಫ್ಲೋ ಆಫ್ ಬ್ಲಡ್ ಇಲ್ಲ ರಕ್ತ ಕುಸುಮ ರೋಗಿ ಎಂಬುದಾಗಿ ಹೇಳುವಾಗಲೇ ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಈ ರಕ್ತ ಕುಸುಮ ರೋಗಿಗಳನ್ನು ಏನು ಮಾಡ್ತಾ ಇದ್ರು ಏಮೇನ್ ಆ ಸಮಯಗಳಲ್ಲಿ ಸಾಧಾರಣವಾಗಿ ಆ ಸಮಯಗಳಲ್ಲಿ ಅವ್ರು ಏನು ಮಾಡ್ತಾ ಇದ್ದಂದರೆ ಅವರನ್ನು ಮನೆಯಿಂದ ಆಚೆಯೋ ಇಲ್ಲದೆ ಹೋದರೆ ಅವರಿಗೆ ಯಾರೊಟ್ಟಿಗೆ ಪರಸ್ಪರವಾಗಿ ಮಾತನಾಡಲಿಕ್ಕೆ ಆಗದಂಥ ಸಮಯಗಳಿತ್ತು, ಮತ್ತು ನೋಡುವಾಗ ಅವರು ಯಾರನ್ನು ಮುಟ್ಟಬಾರದಂಥ ಸಮಯಗಳಿತ್ತು. ಅಷ್ಟು ಮಾತ್ರವಲ್ಲ, ಅವರು ಇನ್ನೊಬ್ಬರೊಟ್ಟಿಗೆ ಏಮೇನ್ ಕೂತು ಆ ದಿನಮಾನಗಳಲ್ಲಿ ಆ ಸಮಯಗಳಲ್ಲಿ ಯಾರೊಟ್ಟಿಗೆ ಏಮೇನ್ ಒಟ್ಟಾಗಿ ಕೂತ್ಕೊಳ್ಳಿಕ್ಕೂ ಸಹ ಆಗದಂತಹ ಸಮಯಗಳು ಅದಾಗಿದ್ದವು ಎಂಬುದಾಗಿ ಏಮೇನ್ ಮೊದಲದಾಗಿ ಅದರ ಇತಿಹಾಸದ ಬಗ್ಗೆ ನಾನು ಹೇಳುತ್ತಾ ನಿಮ್ಮ ಮುಂದಾಗಿ ಏಮೇನ್ ಈ ವಾಕ್ಯದೊಂದಿಗೆ ಬರ್ತಾ ಇದ್ದೇನೆ. ಸೊ ವಿ ಆಲ್ ನೋ ಅಬೌಟ್ ದಿಸ್ ವಿಮೆನ್. ಸೊ ಈ ಸ್ತ್ರೀ ಬಗ್ಗೆ ನಮಗೆಲ್ಲರಿಗೆ ಗೊತ್ತು. ಸತ್ಯವೇದದಲ್ಲಿ ನೀವು ಸತ್ಯವೇದವನ್ನು ಧ್ಯಾನಿಸುವಂಥವರಾಗಿರುವುದಾದರೆ ಸತ್ಯವೇದದಲ್ಲಿ ನಾವು ನೋಡ್ತೇವೆ ಈ ಸ್ತ್ರೀ ಏಮೇನ್ ಅನೇಕರಿಗೆ ಶೀ ಈಸ್ ಸೋ ಮಚ್ ಫೇಮಸ್ ಇನ್ ಟುಡೇಸ್ ವರ್ಲ್ಡ್. ವೈ ಶೀ ಈಸ್ ಫೇಮಸ್? ಎವ್ರಿವೇರ್ ವಿ ಹಿಯರ್ ಅಬೌಟ್ ಹರ್ ಪ್ರೀಚಿಂಗ್ಸ್ ಆ್ಯಂಡ್ ಟೀಚಿಂಗ್ಸ್. ಈ ಸ್ತ್ರೀಯ ಬಗ್ಗೆ ನಾವು ಅನೇಕ ಪ್ರಸಂಗಗಳನ್ನು ಕೇಳ್ತೇವೆ, ಅನೇಕ ವಿಚಾರವಾಗಿ ಕೇಳ್ತೇವೆ. ಬಟ್ ಎಲ್ಲರೂ ಎಲ್ಲ ಕಡೆಗಳಲ್ಲಿ ಈ ಸ್ತ್ರೀಯ
ಬಗ್ಗೆ ಹೇಳುವಾಗ ಏಮನ್ ನಾನು ಮತ್ತು ಏಮನ್ ಅನೇಕರು ಏಮನ್ ಅಲ್ಲಿ ಇಲ್ಲಿವರೆಗೂ ಆಲೋಚಿಸಿದಂಥ ವಿಷಯ ಏನೆಂದರೆ ಈ ಸ್ತ್ರೀಗೆ ಒಂದೇ ಒಂದು ತೊಂದರೆ ಇದ್ದದ್ದು, ಅದು ಯಾವ ತೊಂದರೆ? ಅವಳು ರಕ್ತಕುಸುಮ ರೋಗಿಯಾಗಿದ್ದಳೆಂಬುದಾಗಿ. ಆದರೆ ಈ ಈ ಸಮಯದಲ್ಲಿ ನಿಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ನಾನು ಇಡಲಿಕ್ಕಾಗಿ ನಾನು ಇಚ್ಛಿಸ್ತಾ ಇದ್ದೇನೆ. ಸೊ ವಿ ನೋ ಅಬೌಟ್ ಹರ್, ವಿ ಡು ನಾಟ್ ನೋ ವಾಟ್ಸ್ ಹರ್ ನೇಮ್. ಈ ಸ್ತ್ರೀಯ ಬಗ್ಗೆ ನಾವು ಅನೇಕ ಬಾರಿ ಕೇಳಿದ್ದೇವೆ, ಆದರೆ ಈ ಸ್ತ್ರೀಯ ಹೆಸರೇನೆಂಬುದಾಗಿ ಕೇಳಿಲ್ಲ. ಈ ಸ್ತ್ರೀಯ ಬಣ್ಣ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಅಷ್ಟು ಮಾತ್ರವಲ್ಲ, ಈ ಸ್ತ್ರೀಗೆ ಮದುವೆ ಆಗಿತ್ತಾ ಇಲ್ಲವ ಎಂಬುದಾಗಿ ಸಹ ನಮಗೆ ಗೊತ್ತಿಲ್ಲ. ನಮಗೆ ಸತ್ಯವೇದದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇಷ್ಟೇ, ಇಂತಹ ಒಂದು ಸ್ತ್ರೀ ಬಂದು ಯೇಸು ಸ್ವಾಮಿ ಹತ್ರ ಬಂದು ಯಾರಿಗೂ ಗೊತ್ತಿಲ್ಲದ ಹಾಗೆ ಆ ಯೇಸು ಸ್ವಾಮಿಯ ಹಿಂದೆಗಡೆಯಿಂದ ಬಂದು ಮೆಲ್ಲ ಯೇಸು ಸ್ವಾಮಿಯ ಬಟ್ಟೆಯ ತುದಿಯನ್ನು ಮುಟ್ಟಿದಳು. ಆ ಯೇಸು ಸ್ವಾಮಿಯ ಬಟ್ಟೆಯ ತುದಿಯನ್ನು ಮುಟ್ಟಿದಾಗಲೇ ಅವಳ ಜೀವಿತವು, ಅವಳಿಗಿದ್ದಂಥ ತೊಂದರೆಯು ಬದಲಾಯಿತೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸೊ ಅದರ ವಿಚಾರವಾಗಿಯೇ ಇವತ್ತು ನಾನು ನಿಮ್ಮ ಮುಂದಾಗಿ ಏಮೇನ್ ಈ ವಾಕ್ಯಗಳ ಮುಂದಾಗಿ ನಾನು ಬರ್ತಾ ಇದ್ದೇನೆ ಪ್ರಿಯರೇ. ಸೊ ಇಲ್ಲಿ ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ, ಸೊ ಈ ಸ್ತ್ರೀ ಅನೇಕ ತೊಂದರೆಗಳಿಂದ ಬಳಗುತ್ತಾ ಇದ್ದಳು. ಅದರಲ್ಲಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥ ಮೊದಲ ಒಂದು ಕಾರ್ಯ ಏನಂದರೆ, ಇವಳು ಒಂದು ರಕ್ತಕುಸುಮ ರೋಗಿಯಾಗಿದ್ದಳೆಂಬುದಾಗಿ. ಆದರೆ ನಾನು ಕೆಲವೊಂದು ವಿಚಾರಗಳನ್ನು ಈ ವಾಕ್ಯವನ್ನು ಓದಿದ ನಂತರವಾಗಿ ನಾನು ಅರ್ಥ ಮಾಡಿಕೊಳ್ಳಿಕ್ಕಾಗಿ ಆದಂಥ ವಿಷಯಗಳನ್ನು ನಿಮ್ಮ ಮುಂದಾಗಿ ಇಡ್ತೇನೆ. ಏನಂದರೆ, ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಶಿ ವಾಸ್ ಜಸ್ಟ್ ನಾಟ್ ಏಮನ್ ಹ್ಯಾಡ್ ಅ ಫಿಸಿಕಲ್ ಪ್ರಾಬ್ಲಮ್, ಶಿ ಜಸ್ಟ್ ನಾಟ್ ಹ್ಯಾಡ್ ಅ ಫಿಸಿಕಲ್ ಪ್ರಾಬ್ಲಮ್, ಬಟ್ ಶಿ ಹ್ಯಾಡ್ ಏಮನ್ ಸೋ ಮೆನಿ ಪ್ರಾಬ್ಲಮ್ಸ್ ಓವರ್ ಇಯರ್. ಈ ಸ್ತ್ರೀಗೆ ಏಮನ್ ಶಾರೀರಿಕವಾದಂತಹ ತೊಂದರೆ ಮಾತ್ರವಲ್ಲ, ಬದಲಾಗಿ ಅನೇಕ ತೊಂದರೆಗಳಿತ್ತೆಂಬುದಾಗಿ ಈ ವಾಕ್ಯವನ್ನು ನಾವು ಚೆನ್ನಾಗಿ ಏಮನ್ ಧ್ಯಾನಿಸುವಾಗ ನಮ್ಗೆ ಗೊತ್ತಾಗ್ತದೆ. ಸೊ ಮೊದಲದಾಗಿ ಈ ಸತ್ಯವೇದ ಹೇಳುವ ಪ್ರಕಾರವೇ, ಲೆಟ್ ಅಸ್ ಕಮ್ ಟು ಅವರ್ ಫಿಸಿಕಲ್ ಪ್ರಾಬ್ಲಮ್. ವಾಟ್ ವಾಸ್ ಅವರ್ ಫಿಸಿಕಲ್ ಪ್ರಾಬ್ಲಮ್? ಹಾಗಾದರೆ ಮೊದಲದಾಗಿ ನಾವು ಎಲ್ಲಿಗೆ ಬರೋಣ? ಈ ಸತ್ಯವೇದ ಹೇಳುವ ಪ್ರಕಾರವೇ ಅವಳಿಗಿದ್ದಂತಹ ಏಮನ್ ಶಾರೀರಿಕವಾದಂಥ ತೊಂದರೆ ಕಡೆಗೆ ಬರೋಣ. ಸೊ ಇವಳಿಗಿದ್ದಂಥ ಶಾರೀರಿಕವಾದಂಥ ತೊಂದರೆ ಏನು? ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವರ ವಾಕ್ಯದಲ್ಲಿ, ಕಳೆದ 12 ವರ್ಷಗಳಿಂದ ಇವಳು ಏಮನ್ ಈ ರಕ್ತಕುಸುಮ ರೋಗಿ ಆಗಿದ್ದಾಗ ಶಿ ಹ್ಯಾಡ್ ಅ ವೆರಿ ಬಿಗ್ ಫಿಸಿಕಲ್ ಪ್ರಾಬ್ಲಮ್. ಇಟ್ ವಾಸ್ ನಾಟ್ ಏಮನ್ ಅವಳು ಅನೇಕರಿಗೆ ಹೇಳಿಕೊಳ್ಳಿಕ್ಕೆ ಆಗದಂಥ ತೊಂದರೆ ಆಗಿತ್ತು. ಇದು ಅನೇಕರ ಬಳಿಯಲ್ಲಿ ಹಂಚಿಕೊಳ್ಳಿಕ್ಕೆ ಸಹ ಆಗದಂಥ ತೊಂದರೆ ಆಗಿತ್ತು. ಏಮನ್ ಟುಡೇ ವಾಟ್ ಎವರ್ ದ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ಟುಡೇ, ಮೇ ಬಿ ಇಟ್ ಇಸ್ ನಾಟ್ ವಾಟ್ ಯು ಆರ್ ಫೇಸಿಂಗ್ ಆ್ಯಸ್ ಅ ಇಲ್ಲಿ ಹೇಳುವ ಪ್ರಕಾರವಾಗಿ ಈ ರಕ್ತಕುಸುಮ ರೋಗಿಯ ವಿಷಯವಾಗಿ ಹೇಳುವಾಗ ಇದೇ ತೊಂದರೆಯಲ್ಲಿ ಇದ್ದೀರೆಂಬುದಾಗಿ ಅಲ್ಲ. ಆದರೆ ಬದಲಾಗಿ ನೀವು ಸಹ ನಿಮ್ಮ ಜೀವಿತದಲ್ಲಿ ಇವತ್ತು ಯಾರಿಗೂ ಹೇಳಲಿಕ್ಕೆ ಆಗದಂತಹ ಒಂದು ತೊಂದರೆಯಲ್ಲಿ ಇರುವುದಾದರೆ ಇವತ್ತು ಈ ದೇವರ ವಾಕ್ಯವನ್ನು ಚೆನ್ನಾಗಿ ಗಮನಿಸಿರಿ. ಈ ದೇವರ ವಾಕ್ಯವು ನಿಮ್ಮನ್ನು ಬಿಡಿಸುವಂಥದ್ದಾಗಿದೆ, ನಿಮಗೆ ಬೇಕಾದಂತಹ ಎಲ್ಲ ರೀತಿಯಾದಂಥ ಬಿಡುಗಡೆಗಳನ್ನು ಕೊಡುವಂಥದ್ದಾಗಿದೆ ಪ್ರಿಯರೇ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಕಳೆದ 12 ವರ್ಷಗಳಿಂದ ಈ ಸ್ತ್ರೀ ಬಹಳಷ್ಟು ತೊಂದರೆಯಲ್ಲಿದ್ದಳು. ಏನು ತೊಂದರೆ? ಏಮನ್ ಅಲ್ಲಿ ಎಲ್ಲಿ ಹೋದರೂ ಸಹ ಇದಕ್ಕೆ ಚಿಕಿತ್ಸೆ ಇಲ್ಲದಂತಹ ತೊಂದರೆ. ನೋಡ್ರಿ, ಸಾಧಾರಣವಾಗಿ ಏನು ಮಾಡ್ತೇವೆ ನಾವು? ಸಾಧಾರಣವಾಗಿ ಸಣ್ಣ ಜ್ವರವೋ ಸಣ್ಣ ಕೆಮ್ಮೋ ಇಲ್ಲ ಬೇರೆ ಏನಾದರೂ ಬರುವಾಗಲೇ ನಾವೇನು ಮಾಡ್ತೇವೆ, ಏಮೇನ್ ಟ್ಯಾಬ್ಲೆಟ್ಗಳನ್ನು ತಗೊಳ್ಳಿಕ್ಕೆ ಏಮೇನ್ ಪ್ರಯತ್ನಿಸ್ತೇವೆ. ನಂತರವಾಗಿ ಏನು ಮಾಡ್ತೇವೆ, ಅಕಸ್ಮಾತಾಗಿ ನಮ್ಮ ಟ್ಯಾಬ್ಲೆಟ್ಗಳಲ್ಲಿ ಅದು ಕಮ್ಮಿಯಾಗದೆ ಹೋದರೆ ನಾವೇನು ಮಾಡ್ತೇವೆ, ಡಾಕ್ಟರ್ ಬಳಿಯಲ್ಲಿ ಹೋಗ್ತೇವೆ. ನಂತರವಾಗಿ ಡಾಕ್ಟರ್ ಚಿಕಿತ್ಸೆ ಕೊಡ್ತಾರೆ. ಏಮೇನ್ ಎಲ್ಲದಕ್ಕೂ ಒಂದು ಏನಿದೆ, ಏಮೇನ್ ಆಗುವಂತಹ ಒಂದು ಪರಿಸ್ಥಿತಿಗಳಿರ್ತದೆ. ಏಮನ್ ಎವ್ರಿ ಏಮನ್ ಹ್ಯಾಲ್ಲು ಎ ಸಿಕ್ನೆಸಸ್ ಟುಡೇ, ಏಮನ್ ವಿ ಹ್ಯಾವ್ ಏಮನ್ ಇನ್ಸ್ಟೆಂಟ್ ಹೀಲಿಂಗ್ಸ್, ಎವ್ರಿ ಸಿಕ್ನೆಸಸ್ ವಿ ಹ್ಯಾವ್ ಇನ್ಸ್ಟೆಂಟ್ ಮೆಡಿಸಿನ್ಸ್ ಟುಡೇ. ಬಟ್ ಆ ಕಾಲಗಳಲ್ಲಿ ಈ ಒಂದು ತೊಂದರೆಗೆ ಅವತ್ತು ಏಮನ್ ಹ್ಯಾಲ್ಲು ಫಿಸಿಕಲಿ ಇಲ್ಲದೆ ಹೋದರೆ ನಾವು ಏಮನ್ ಸೈಂಟಿಫಿಕಲಿ ನೋಡುವಾಗ ಇಲ್ಲದೆ ಮೆಡಿಕಲ್ ಟರ್ಮ್ಸಲ್ಲಿ ನೋಡುವಾಗ ಈ ಒಂದು ಕಾಯಿಲೆಗೆ ಯಾವ ಒಂದು ಮದ್ದೆ ಇರಲಿಲ್ಲ ಆ ಸಮಯಗಳಲ್ಲಿ. ಸೊ ಯಾವ ಮದ್ದು ಇರಲಿಲ್ಲ ಎಂಬುದಾಗಿ ಮಾತ್ರವಲ್ಲ, ಈ ಸ್ತ್ರೀಗಿದ್ದಂಥ ತೊಂದರೆಗೆ ಯಾವ ಮದ್ದಿರಲಿಲ್ಲ. ಸಾಧಾರಣವಾದಂತಹ ತೊಂದರೆಗಳಿಗೆ ಮದ್ದಿತ್ತು, ಆದರೆ ಈ ಸ್ತ್ರೀಯ ತೊಂದರೆ ಕಳೆದ 12 ವರ್ಷಗಳ ತೊಂದರೆ. ಇವತ್ತು ನೀವು ಈ ವಾಕ್ಯಗಳನ್ನು ಕೇಳುವಾಗಲೇ ಇವತ್ತು ನನಗೆ ಗೊತ್ತಿಲ್ಲ ನೀವು ಯಾವ ತೊಂದರೆಯಲ್ಲಿದ್ದೀರಿ ಎಂಬುದಾಗಿ, ಯಾವ ಕಷ್ಟದಲ್ಲಿದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ, ಯಾವ ಸಮಸ್ಯೆ ಮಧ್ಯದಲ್ಲಿ ಹಾದು
ಹೋಗ್ತಿದ್ದೀರಿ ಎಂಬುದಾಗಿ ಗೊತ್ತಿಲ್ಲ, ಕಳೆದ ಎಷ್ಟು ವರ್ಷಗಳಿಂದ ಈ ಸಮಸ್ಯೆಯಲ್ಲಿ ಇದ್ದೀರಿ ಎಂಬುದಾಗಿ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಾನು ಆಮೆನ್ ನಿಮ್ಮ ಮುಂದೆ ಹೇಳಲಿಕ್ಕಾಗಿ ಇಚ್ಛಿಸ್ತೇನೆ, ಆಮೆನ್ ಈ ಸ್ತ್ರೀ ಯೇಸುವನ್ನು ಕಂಡುಕೊಂಡ ಹಾಗೆ ಇವತ್ತು ನೀವು ಯೇಸುವನ್ನು ಕಂಡುಕೊಳ್ಳುವುದಾದರೆ, ಈ ಸ್ತ್ರೀ ಯೇಸುವನ್ನು ಮುಟ್ಟಿದ ಹಾಗೆ ಇವತ್ತು ಆಮೆನ್ ನಂಬಿಕೆಯೊಡನೆ ನೀವು ಯೇಸುವಿನ ಪಾದಪೀಠದಲ್ಲಿ ಬರುವುದಾದರೆ, ಆಮೆನ್ ಈ ಸ್ತ್ರೀಗೆ ಸಿಕ್ಕಿದ ಹಾಗೆಯೇ ನಿಮ್ಮನ್ನು ಸಹ ದೇವರು ಬಿಡಿಸಲಿಕ್ಕೆ ಸರ್ವಶಕ್ತನಾಗಿದ್ದಾನೆ ಪ್ರಿಯರೇ. ಸೊ ಇಲ್ಲಿ ದೇವರ ವಾಕ್ಯದಿಂದ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ, ಶಿ ಹ್ಯಾಡ್ ಅ ಫಿಸಿಕಲ್ ಪ್ರಾಬ್ಲಮ್, ಇವಳಿಗೇನಿತ್ತು ಆಮೆನ್ ಶಾರೀರಿಕವಾದಂಥ ಒಂದು ತೊಂದರೆಯಲ್ಲಿ ಇವಳು ಬಳಗ್ತಾ ಇದ್ದಳು. ಆಮೆನ್ ಯಾವುದೇ ಶಾರೀರಿಕವಾದ ತೊಂದರೆ ಆಗಿದ್ರೂ ಸರಿ, ಯಾವ ತೊಂದರೆ ಮಧ್ಯದಲ್ಲಿ ನೀವು ಆಗಿದ್ರೂ ಸರಿ, ಇವತ್ತು ವಾಟ್ ಐ ಜಸ್ಟ್ ವಾಂಟ್ ಟು ಆಮೆನ್ ಎನ್ಕರೇಜ್ ಯು ಇಸ್, ಇವತ್ತು ನಾನು ನಿಮ್ಮ ಮುಂದೆ ಏನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅಂದರೆ, ಆಮೆನ್ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ದೇರ್ ಇಸ್ ನಥಿಂಗ್ ಇಂಪಾಸಿಬಲ್ ಫಾರ್ ಗಾಡ್ ಟುಡೇ. ಹಾಲೆಲೂಯಾ. ಇಫ್ ಯು ಆರ್ ರೆಡಿ ಟು ಬಿಲೀವ್ ಇನ್ ಹಿಮ್, ಇಫ್ ಯು ಆರ್ ರೆಡಿ ಟು ಟ್ರಸ್ಟ್ ಇನ್ ಹಿಮ್, ಹೀ ಇಸ್ ರೆಡಿ ಟು ಡೂ ಎವ್ರಿಥಿಂಗ್ ಫಾರ್ ಯು. ಇವತ್ತು ಆತನಲ್ಲಿ ನಂಬಿಕೆ ಇಡಲಿಕ್ಕೆ ನೀವು ಆಮೆನ್ ಸಿದ್ಧರಾಗಿರುವುದಾದರೆ, ಇವತ್ತು ಆತನ ಮೇಲೆ ನೀವು ನಂಬಿಕೆ ಇಡಲಿಕ್ಕಾಗಿ ಸಿದ್ಧರಾಗಿರುವುದಾದರೆ, ದೇವರು ನಿಮ್ಮನ್ನು ಎಲ್ಲ ಕಷ್ಟಗಳಿಂದ ತೊಂದರೆಗಳಿಂದ ಬಿಡಿಸ್ಲಿಕ್ಕಾಗಿ ಆತನ ಸರ್ವಶಕ್ತನಾಗಿದ್ದಾನೆ. ನೋಡ್ರಿ, ಈ ಒಂದು ತೊಂದರೆಯಿಂದ ಬಳಗುವಾಗ ಸಾಧಾರಣ ನಮಗೆ ಒಂದು ಜ್ವರ ಬಂದು ಆ ಜ್ವರ ಒಂದು 15 ಇಲ್ಲ 20 ದಿನ ಇಲ್ಲ 1 ತಿಂಗಳು ಆದರೆ ಏನಾಗ್ತದೆ, ವಿ ಆರ್ ಟೋಟಲಿ ಡಿಪ್ರೆಸ್ಡ್. ನಾವೇನಾಗ್ತೇವೆ, ಬಹಳ ಡಿಪ್ರೆಸ್ ಆಗಿ ಹೋಗ್ತೇವೆ. ಯಾಕೆ ಯಾಕೆ ನನ್ನ ಜ್ವರ ಹೋಗ್ತಾ ಇಲ್ಲ, ಯಾಕೆ ನನ್ನ ತೊಂದರೆಗೆ ಒಂದು ಬಿಡುಗಡೆ ಸಿಗ್ತಾ ಇಲ್ಲ, ಆಮೆನ್ ಬೇರೆಯವರಿಗೆಲ್ಲ ತೊಂದರೆ ಬರ್ತಾ ಇದೆ, ಅವರಿಗೆಲ್ಲ ಬಿಡುಗಡೆ ಆಗ್ತಾ ಇದೆ, ನನಗೆ ಮಾತ್ರ ಯಾಕೆ, ನಾನು ಮಾತ್ರ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೇನೆ. ಆದರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರಿಯರೇ, ಗಾಡ್ ಹ್ಯಾಡ್ ಅ ಪರ್ಟಿಕ್ಯುಲರ್ ಟೈಮ್ ಟು ಟೇಕ್ ಅರ್ ಔಟ್ ಆಫ್ ದಟ್ ಪ್ರಾಬ್ಲಮ್. ದೇವರಿಗೆ ಒಂದು ಆಮೆನ್ ಸಮಯವಿತ್ತು, ಆ ಸಮಯ ಬಂದಾಗ ಆಮೆನ್ ಹಲ್ಲೂಯಾ, ಶಿ ಕೇಮ್ ಟು ಗಾಡ್ ಆ್ಯಂಡ್ ಹರ್ ಪ್ರಾಬ್ಲಮ್ಸ್ ವಾಸ್ ಡೆಲಿವರ್ಡ್. ಟುಡೇ ಮೇ ಬಿ ಯು ಆರ್ ಗೋಯಿಂಗ್ ಥ್ರೂ ಪ್ರಾಬ್ಲಮ್ಸ್, ಇವತ್ತು ನೀವು ಸಮಸ್ಯೆಗಳ ಮಧ್ಯದಲ್ಲಿ ಹೋಗ್ತಾ ಇರ್ಬೋದು. ಇವತ್ತು ಆಮೆನ್ ಆ ಸ್ತ್ರೀ ಯೇಸುವಿನ ಹತ್ತಿರಕ್ಕೆ ಬಂದ ಹಾಗೆ ಇವತ್ತು ನೀವು ಯೇಸುವಿನ ಹತ್ತಿರಕ್ಕೆ ಬರುವುದಾದರೆ, ಇವತ್ತು ನೀವು ಯೇಸುವಿನ ಪಾದಪೀಠದಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಇವತ್ತು ನೀವು ಸಹ ನಿಮ್ಮ ಕಷ್ಟಗಳಿಂದ ಬಿಡುಗಡೆ ಹೊಂದಿಕೊಳ್ತೀರಿ ಎಂಬುದಾಗಿ ಈ ವಾಕ್ಯಗಳ ಮುಖಾಂತರವಾಗಿ ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸೊ ಎರಡನೇದಾಗಿ ನಾವು ನೋಡುವಾಗ ಈ ಸ್ತ್ರೀ ಆಮೆನ್ ಕಳೆದ ಅನೇಕ ವರ್ಷಗಳಿಂದ, ಕಳೆದ 12 ವರ್ಷಗಳಿಂದ ಈ ಸ್ತ್ರೀಗೆ ತೊಂದರೆ ಅವ್ರು ಆ ಸ್ತ್ರೀ ಅನುಭವಿಸ್ತಾ ಇರುವುದಾದರೂ ಸಹ ಅವರು ಮೆಂಟಲಿ ಸಹ ಏನಾಗಿದ್ರು, ಬಹಳಷ್ಟು ಸ್ಟ್ರೆಸ್ಸಲ್ಲಿ ಇರ್ಬೋದಲ್ಲ. ಹೌದು ಪ್ರಿಯರೇ, ಮೇ ಬಿ ಯು ಆರ್ ಆಲ್ಸೋ ಇನ್ ಮೆಂಟಲ್ ಸ್ಟ್ರೆಸ್ ಬಿಕಾಸ್ ಆಫ್ ಯುವರ್ ಸಮ್ ಪ್ರಾಬ್ಲಮ್. ಇವತ್ತು ನೋಡ್ರಿ, ಒಂದು ಸಮಸ್ಯೆಯಿಂದಲೇ ನಮಗೆ ಎಲ್ಲ ರೀತಿಯಲ್ಲಿ ಏನಾಗ್ತೇವೆ, ನಾವು ಕುಂದಿ ಹೋಗ್ತೇವೆ. ಒಂದೇ ಸಮಸ್ಯೆ ನಮಗೆಲ್ಲರಿಗೂ ಎಲ್ಲರಿಗೆ ಆಮೆನ್ ಒಂದು ಸಮಸ್ಯೆಯಿಂದ ಏನಾಗ್ತದೆ, ಆಮೆನ್ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತದೆ. ಆಮೆನ್ ಇವಳಿಗಿದ್ದಂಥ ಸಮಸ್ಯೆ ಏನು, ಇವಳಿಗಿದ್ದಂಥ ಒಂದೇ ಸಮಸ್ಯೆ ಯಾವುದು, ಇವಳ ಶಾರೀರಿಕವಾದಂಥ ಒಂದು ತೊಂದರೆ. ಆದರೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಇವಳ ಶಾರೀರಿಕವಾದ ತೊಂದರೆಯಲ್ಲಿ ಮಾತ್ರವಲ್ಲ ಇವಳು ಬಳಗಿದ್ದು. ಎರಡನೇದಾಗಿ ನೋಡುವಾಗ ದೇವ್ರ ವಾಕ್ಯ ಹೇಳ್ತದೆ, ಆಮೆನ್ ಅವಳು ಆಮೆನ್ ಅವಳಲ್ಲಿ ಇದ್ದಂಥ ಹಣವನ್ನು ಸಹ ಏನು ಮಾಡಿದ್ಲಂತೆ, ಎಲ್ಲವನ್ನ ಆಮೆನ್ ಹಲ್ಲು ಡಾಕ್ಟರ್ಸ್ಗಳ ಮುಂದಾಗಿ ಅವಳು ಖರ್ಚು ಮಾಡಿದ್ಲು. ದ ವರ್ಡ್ ಆಫ್ ಗಾಡ್ ಸೇಸ್ ಲೈಕ್ ದಿಸ್ ಇನ್ 43 ಓವರ್ ದೇರ್, 8 ವರ್ಸಸ್ 43, ಆಮೆನ್ ಲೂಕನ ಸುವಾರ್ತೆ 8:43 ಈ ರೀತಿಯಾಗಿ ಹೇಳ್ತದೆ ಪ್ರಿಯರೇ, Now a woman having a flow of blood for 12 years, who had spent all her livelihood on physicians and could not be healed by any. So ivul en madidlante ivulalli iddanta hanavan ellavan en madidaliga ivula tondregagi ivula rogakkagi ಅವಳು ಆಮೆನ್ ಎಲ್ಲ ಹಣವನ್ನು ಖರ್ಚು ಮಾಡಿಬಿಟ್ಟಿದ್ದಾಳೆ. ಸೊ ಇವಳ ಬಳಿಯಲ್ಲಿ ಇದ್ದಂಥ ಎಲ್ಲ ಹಣವನ್ನು ಏನು ಮಾಡಿದ್ದಾಳೆ, ಖರ್ಚು ಮಾಡಿದ ನಂತರವಾಗಿ ಆಮೆನ್ ಇವಳಿಗೆ ಎರಡನೇ ಸಮಸ್ಯೆ ಯಾವುದು ಗೊತ್ತಾ, ಮೊದಲು ಶಿ ಹ್ಯಾಡ್ ಅ ಫಿಸಿಕಲ್ ಪ್ರಾಬ್ಲಮ್, ನೌ ಬಿಕಾಸ್ ಆಫ್ ದಟ್ ಫಿಸಿಕಲ್ ಪ್ರಾಬ್ಲಮ್ ಶಿ ಹ್ಯಾಸ್ ಎಂಡೆಡ್ ಅಪ್ ಟು ಅ ಆಮೆನ್ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಲ್ಸೋ. ಇವಳಿಗೆ ಪ್ರಾರಂಭದಲ್ಲಿ ಏನಿತ್ತು, ಇವಳಿಗೆ ಒಂದು ರೋಗ ಮಾತ್ರ ಇತ್ತು. ಆದರೆ ಈ ರೋಗಕ್ಕೆ ಆಮೆನ್ ಮದ್ದು ತೆಗೆಯಲಿಕ್ಕೆ ಹೋಗಿ 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 ಎಲ್ಲ ವೈದ್ಯರ ಬಳಿಯಲ್ಲಿ ಹೋಗಿ ಹೋಗಿ ಎಲ್ಲಿ ಸಹ ಸೌಖ್ಯ ಕಾಣದೆ ಇದ್ದಾಗ ಇವಳ ಬಳಿಯಲ್ಲಿದ್ದಂಥ ಹಣವೂ ಸಹ ಏನಾಯ್ತಂತೆ, ಮುಗಿದು ಹೋಯ್ತಂತೆ. ನೋಡ್ರಿ, ದೇವ್ರ ವಾಕ್ಯ ಹೇಳ್ತದೆ ಆಮೆನ್ ಶಿ ಆಲ್ಸೋ ಹ್ಯಾಡ್ ಅ
financial problem. Maybe you are also going through a financial problem this time. ಈ ಸಮಯದಲ್ಲಿ ನೀವು ಸಹ ನಿಮ್ಮ ಜೀವಿತದಲ್ಲಿ ಇದೇ ರೀತಿಯಾದಂಥ ಹಣದ ಸಮಸ್ಯೆ ಮಧ್ಯೆ ಹೋಗ್ತಾ ಇರ್ಬೋದು. ನಿಮ್ಮಲ್ಲಿರುವಂಥ ಹಣವೆಲ್ಲ ಖರ್ಚಾಗಿರ್ಬೋದು, ನಿಮ್ಮ ವಿಷಯಗಳಿಗೋಸ್ಕರವಾಗಿ, ನಿಮ್ಮ ಸಮಸ್ಯೆಗಳಿಗೋಸ್ಕರವಾಗಿ, ನಿಮ್ಮ ಭಾರಗಳಿಗೋಸ್ಕರವಾಗಿ, ನೀವಿವತ್ತು ಚಿಂತೆ ಮಾಡುವಂಥ ವಿಷಯಗಳಿಗಾಗಿ ನಿಮ್ಮಲ್ಲಿರುವಂಥ ಹಣಗಳೆಲ್ಲವೂ ನೀವು ಖರ್ಚು ಮಾಡಿರ್ಬೋದು. ಆಮೆನ್. ಇದೇ ರೀತಿಯಲ್ಲಿ ಈ ಸ್ತ್ರೀ ಸಹ ಏನು ಮಾಡಿದ್ಲು, ಕಳೆದ 12 ವರ್ಷಗಳಿಂದ ಇವಳ ಬಳಿಯಲ್ಲಿ ಇದ್ದಂಥ ಹಣ ಎಲ್ಲ ಏನಾಗಿತ್ತು, ಎಲ್ಲವೂ ಖರ್ಚಾಗಿ ಹೋಗಿತ್ತು. ಶಿ ಹ್ಯಾಡ್ ಲಾಸ್ಟ್ ಎವ್ರಿಥಿಂಗ್ ದಟ್ ಶಿ ಹ್ಯಾಡ್. ದಟ್ಸ್ ವಾಟ್ ದ ವರ್ಡ್ ಸೇಸ್. ಆಮೆನ್. ಇಲ್ಲಿ ದೇವರ ವಾಕ್ಯ ಅದನ್ನೇ ಹೇಳ್ತದೆ, ಇವಳ ಹತ್ರ ಇದ್ದಂಥ ಎಲ್ಲ ಹಣ ಎಲ್ಲೂ ತೀರಿ ಹೋಗಿತ್ತು. ನೋಡ್ರಿ, ಮೇ ಬಿ ಐ ಥಿಂಕ್ ಲೈಕ್ ದಿಸ್. ನಾನು ಈ ರೀತಿಯಾಗಿ ಯೋಚನೆ ಮಾಡ್ತೇನೆ, ಮೊದಲ ದಿನಗಳಲ್ಲಿ ಸ್ವಲ್ಪ ಹಣ ಇರಬಹುದು ಈ ಸ್ತ್ರೀಯ ಬಳಿಯಲ್ಲಿ. ಮೊದಲೇನು ಮಾಡಿದ್ಲು, ಆ ಇದ್ದಂಥ ಹಣವನ್ನು ಎಲ್ಲ ಡಾಕ್ಟರ್ಸ್ಗಳಿಗೆ, ಮದ್ದುಗಳಿಗೆ ಹಾಕಿದ್ಲು, ಯಾವ ಸೌಖ್ಯ ಕಾಣಲಿಲ್ಲ. ಆಮೇಲೆ ನಂತರವಾಗಿ ಏನು ಮಾಡಿದ್ಲು, ಯಾರೋ ಹೇಳಿರ್ಬೋದು, ನೀವು ಆ ವೈದ್ಯರ ಬಳಿಯಲ್ಲಿ ಹೋಗ್ರಿ, ಅಲ್ಲಿ ಏನಾಗ್ತದೆ, ನಿಮಗೆ ಸೌಖ್ಯ ಸಿಗ್ತದೆ ಎಂಬುದಾಗಿ. ಸೊ ಇವಳೇನು ಮಾಡಿರ್ಬೋದು, ಅವಳಲ್ಲಿ ಹಣ ಇಲ್ಲದೇ ಇದ್ದ ಕಾರಣದಿಂದ ಇವಳ ಮನೆಯಲ್ಲಿದ್ದಂಥ ಕೆಲವು ವಸ್ತುಗಳನ್ನು ಸಹ ಮಾರಿ ಹೋಗಿರ್ಬೋದು. ಇವಳ ಬಳಿಯಲ್ಲಿ ಇದ್ದಂಥದ್ದು ಎಲ್ಲವೂ ಮುಗಿದು ಹೋಯ್ತಂತೆ. ಅದೇ ದೇವ್ರ ವಾಕ್ಯ ಹೇಳ್ತದೆ, ಸಾಧಾರಣವಾಗಿ ಒಂದು ಏಮನ್ ಅಲ್ಲಿ ಜೀವನ ನಡೆಸಲಿಕ್ಕೆ ಸಹ ಕಷ್ಟಕರವಾದಂತಹ ಸನ್ನಿವೇಶದಲ್ಲಿ ಇದ್ಲು ಎಂಬುದಾಗಿ ಏಮನ್ ಅಲ್ಲಿ ನಾವು ಸತ್ಯವೇದವನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಏಮನ್ ಅಲ್ಲಿಯ ವೇದ ವಿದ್ವಾಂಸರು ಹೇಳ್ತಾರೆ ಈ ರೀತಿಯಲ್ಲಿ, ಏಮನ್ ಅವಳ ಬಳಿಯಲ್ಲಿ ಇದ್ದಂತಹ ಈ ಒಂದು ಥಿಯಾಲಜಿನ್ಸ್ ಏ ಲೈಕ್ ದಿಸ್, ಅವಳ ಬಳಿಯಲ್ಲಿ ಇದ್ದಂಥದ್ದು ಹಣ ಎಲ್ಲ ಖರ್ಚು ಮಾಡಿಕೊಂಡು ಇದ್ದಂಥ ಸಮಯದಲ್ಲಿ ಅವಳು ಯೇಸುವಿನ ಮುಂದೆಗೆ ಬಂದಳು ಎಂಬುದಾಗಿ. ಸೊ ಇವತ್ತು ನೋಡ್ರಿ, ದೇವರ ವಾಕ್ಯದಿಂದ ನಾನು ಏನನ್ನು ಏಮನ್ ಗುರುತಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅಂದರೆ, ಸೊ ಬಿಕಾಸ್ ಆಫ್ ಒನ್ ಪ್ರಾಬ್ಲಮ್, ಅವಳಿಗಿದ್ದಂಥ ಒಂದು ಸಮಸ್ಯೆ ಮುಖಾಂತರವಾಗಿ ಏನಾಯಿತು, ಎರಡನೇ ಸಮಸ್ಯೆ ಉದ್ಭವ ಆಯಿತು. ಏನು ಸಮಸ್ಯೆ? ಹಣದ ಸಮಸ್ಯೆ. ಏಮನ್ ಮೊದಲು ಇವಳಿಗೆ ಬೇರೆ ಏಮನ್ ಅವಳ ಆರೋಗ್ಯದ ಸಮಸ್ಯೆ ಇತ್ತು, ಆದರೆ ಇವಳಿಗೆ ಏನಾಗಿದೆ, ಇವಳಿಗೆ ಹಣದ ಸಮಸ್ಯೆ ಸಹ ಬಂದಿದೆ. ಸೊ ಈ ಹಣದ ಸಮಸ್ಯೆ ಮುಖಾಂತರವಾಗಿ ಏನಾಗಿದೆ, ವಾಟ್ ಹ್ಯಾಸ್ ಹ್ಯಾಪನ್ ಟು ಅವರ್ ಲೈಫ್? ಸೊ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಈ ಹಣದ ಸಮಸ್ಯೆ ಮುಖಾಂತರವಾಗಿ ಇವಳು ಏನಾಗಿದ್ದಾಳೆ, ಶೀಸ್ ಟೋಟಲಿ ಏಮನ್ ಹಲ್ಲಿ ಗಾನ್ ಡೌನ್. ಇವಳು ಬಹಳಷ್ಟು ಏನಾಗಿದ್ದಾಳೆ, ಕುಂದಿ ಹೋಗಿದ್ದಾಳೆ. ಯಾಕೆ ಕುಂದಿ ಹೋಗಿದ್ದಾಳೆ? ಇವಳ ಬಳಿಯಲ್ಲಿ ಇದ್ದಂಥ ಹಣವೆಲ್ಲ ಮುಗಿದು ಹೋಯಿತು. ಇವತ್ತು ನೀವು ಸಹ ಇದೇ ತೊಂದರೆಯಲ್ಲಿ ಇರ್ಬೋದು, ಬಿಕಾಸ್ ಆಫ್ ಸಮ್ ಪ್ರಾಬ್ಲಮ್, ಬಿಕಾಸ್ ಆಫ್ ಸಮ್ ಇಶ್ಯೂ, ಏಮನ್ ಯು ಹ್ಯಾವ್ ಬೀನ್ ಲೂಸಿಂಗ್ ಯುವರ್ ಫಿನಾನ್ಸ್. ನಿಮ್ಮ ಆಶೀರ್ವಾದಗಳನ್ನೆಲ್ಲ ಕಳೆದುಕೊಳ್ತಾ ಇರ್ಬೋದು. ಆದರೆ ನಾನು ಒಂದು ವಿಚಾರವಾಗಿ ನಿಮ್ಮ ಬಳಿಯಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ, ಏನಂದರೆ ಏಮನ್ ಡು ನಾಟ್ ಟ್ರಸ್ಟ್ ಇನ್ ಎನಿ ಆಫ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಟುಡೇ, ಜಸ್ಟ್ ಟ್ರಸ್ಟ್ ಇನ್ ಗಾಡ್. ಹಲ್ಲೂಯಾ. ಇವತ್ತು ನೀವು ಲೋಕದ ಯಾವ ವಿಚಾರದಲ್ಲಿ ಏಮನ್ ನಂಬಿಕೆ ಇಡಬೇಡ್ರಿ, ಇವತ್ತು ಕರ್ತನಲ್ಲಿ ನಂಬಿಕೆ ಇಡ್ರಿ. ಇವತ್ತು ನಿಮಗೆ ಹಣ ಇದ್ದರೆ, ಹಣ ಇಲ್ಲದಿದ್ದರೂ ಸಹ ದೇವರು ನಿಮ್ಮನ್ನು ಏಮನ್ ಅಲ್ಲಿ ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಸಮಸ್ಯೆ ಯಾವುದೇ ಇರ್ಬೋದು ಇವತ್ತು, ಇಟ್ ಮೇ ಬಿ ಎ ಫಿಸಿಕಲ್ ಪ್ರಾಬ್ಲಮ್, ಇಟ್ ಮೇ ಬಿ ಎ ಫಿನಾನ್ಷಿಯಲ್ ಪ್ರಾಬ್ಲಮ್, ಹೀ ಈಸ್ ರೆಡಿ ಟು ರೆಸ್ಕ್ಯೂ ಯು ಫ್ರಮ್ ಆಲ್ ದಿಸ್ ಪ್ರಾಬ್ಲಮ್ಸ್. ಮೂರನೇದಾಗಿ ದೇವ್ರ ವಾಕ್ಯವನ್ನು ಏಮನ್ ಓದುವಾಗ ಗೊತ್ತಾಗುವಂಥ ಒಂದು ಕಾರ್ಯ ಏನಂದರೆ, ನಾವು ಅದೇ ನಾನು ಹೇಳಿದ ಪ್ರಕಾರವಾಗಿ ಏಮನ್ ವೆನ್ ವಿ ಗೋ ಟು ಲೆವಿಟಿಕಸ್ ಚಾಪ್ಟರ್ 15, ಏಮನ್ ಹಲ್ಲೂಯಾ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ, ಲೆವಿಟಿಕಸ್ ಚಾಪ್ಟರ್ 15 ನೋಡುವಾಗ ನಮಗೆ ಒಂದು ವಿಚಾರ ಗೊತ್ತಾಗ್ತದೆ ಏನಂದರೆ, ಇಂತಹ ರಕ್ತಕುಸುಮ ರೋಗಿಗಳನ್ನು ಆ ದಿನಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಇವರನ್ನು ಬಹಳಷ್ಟು ಹಿಂಸಿಸ್ತಾ ಇದ್ರು. ಇವರು ಏಮನ್ ಎಲ್ಲರ ಸಂಗಡ ಇರಲಿಕ್ಕೆ ಸಹ ಆಗದಂಥ ದಿನಗಳಾಗಿತ್ತು ಅದು. ಹೌದು ಪ್ರಿಯರೇ, ಏಮನ್ ದ ಥರ್ಡ್ ಏಮನ್ ಇಶ್ಯೂ ದಟ್ ಐ ಏಮನ್ ಅಲ್ಲಿ ಸೀ ಥ್ರೂ ದಿಸ್ ವರ್ಡ್ ಇಸ್, ಈ ವಾಕ್ಯದ ಮುಖಾಂತರವಾಗಿ ನಾನು ನೋಡ್ಲಿಕ್ಕಿರುವಂಥ ಮೂರನೇ ತೊಂದರೆ ಅವಳದು ಎಂಬುದಾಗಿ ಹೇಳಿದರೆ, ಅವಳಿಗೆ ಐ ಮೀನ್ ಶಿ ಹ್ಯಾಡ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಪ್ರಾಬ್ಲಮ್ ಆಲ್ಸೋ. ವಾಟ್ ಈಸ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಇಶ್ಯೂ? ಹಾಗಾದರೆ ಇವಳಿಗಿದ್ದಂತಹ ಆ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿನ ಮಧ್ಯದಲ್ಲಿ ಯಾವ ತೊಂದರೆ ಅನುಭವಿಸ್ತಾ ಇದ್ಲು? ಸಿ, ಬಿಕಾಸ್ ಶಿ ಕುಡಂಟ್ ಐ ಮೀನ್ ಬಿಕಾಸ್ ಶಿ ಕುಡಂಟ್ ಹ್ಯಾಲ್ ಲೂಯ ಬಿ ಹೀಲ್ಡ್ ಫ್ರಮ್ ವಾಟ್ ಎವರ್ ದ ಪ್ರಾಬ್ಲಮ್ ದಟ್ ಶಿ ಹ್ಯಾಡ್. ಇವಳಿಗೆ ಇದ್ದಂಥ ಸಮಸ್ಯೆಯಿಂದ ಹೊರಬರದ ಕಾರಣದಿಂದ ಕಳೆದ 12 ವರ್ಷಗಳಿಂದ ಐ ಮೀನ್ ದೇವರು
ವಾಕ್ಯದ ಏಮನ್ ಪ್ರಕಾರವಾಗಿ ನೋಡುವಾಗಿ ಇವಳ ಬಳಿಯಲ್ಲಿ ಯಾರು ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಮೇ ಬಿ ಇಫ್ ಶಿ ವಾಸ್ ಮ್ಯಾರೀಡ್ ಈವನ್ ಹರ್ ಚಿಲ್ಡ್ರನ್ಸ್ ಕುಡ್ ನಾಟ್ ಕಮ್ ನಿಯರರ್, ಇಫ್ ಶಿ ವಾಸ್ ಮ್ಯಾರೀಡ್ ಈವನ್ ಹರ್ ಹಸ್ಬೆಂಡ್ ಕುಡ್ ನಾಟ್ ಕಮ್ ನಿಯರರ್, ಇಫ್ ಶಿ ವಾಸ್ ಮ್ಯಾರೀಡ್ ಏಮನ್ ಅಲ್ಲಿ ಈವನ್ ಹರ್ ಹಲ್ಲೂಯ ಏಮನ್ ಶಿ ಕುಡ್ ನಾಟ್ ಏಮನ್ ಬಿ ವಿತ್ ಹರ್ ಚಿಲ್ಡ್ರನ್ಸ್ ಬಿಕಾಸ್ ಫ್ರಮ್ ಪಾಸ್ಟ್ 12 years ಶಿ ವಾಸ್ ಇನ್ ಟು ದಿಸ್ ಪ್ರಾಬ್ಲಮ್. ಕಳೆದ 12 ವರ್ಷಗಳಿಂದ ಇವಳು ಇದೇ ಸಮಸ್ಯೆಯಲ್ಲಿ ಇರ್ಬೋದು. ಇವತ್ತು ನೀವು ಯಾವ ಸಮಸ್ಯೆ ಮುಂದೆ ಇದ್ದೀರೆಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ಆಮೇಲೆ ನೀವು ಜನರ ಮುಂದಾಗಿ ಬರಲಿಕ್ಕೆ ಆಗದಂಥ ವ್ಯಕ್ತಿ ಆಗಿರ್ಬೋದು. ಇವತ್ತು ಜನರ ಮುಂದಾಗಿ ನೀವು ಜನರೊಟ್ಟಿಗೆ ಏಮನ್ ಹೊಂದಿಕೊಂಡು ಹೋಗಲಿಕ್ಕೆ ಆಗದಂಥ ವ್ಯಕ್ತಿ ಆಗಿರ್ಬೋದು. ಆದರೆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಏನಂದರೆ ಇಲ್ಲಿ ನಾವು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವಳು ಸಹ ಅಂಥದ್ದೇ ಒಂದು ತೊಂದರೆಯಲ್ಲಿ ಹೋಗ್ತಾ ಇದ್ಲು. ಏಮನ್ ಹಲ್ಲೂಯ ಇವಳಿಗೂ ಸಹ ಯಾರ ಒಂದು ಏಮನ್ ಹಲ್ಲಿ ಗಮನದಲ್ಲಿ ಅವ್ರು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಶಿ ನೆವರ್ ಹ್ಯಾಡ್ ಟೈಮ್ ಫಾರ್ ಏಮನ್ ಫ್ಯಾಮಿಲಿ ಆಫ್ ಫ್ರೆಂಡ್ಸ್ ಇನ್ ಅವರ್ ಲೈಫ್. ಸೊ ಅದನ್ನೇ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಕಳೆದ 12 ವರ್ಷಗಳಿಂದ ಈ ಸ್ತ್ರೀ ಯಾರೊಟ್ಟಿಗೆ ಮಾತನಾಡಿದ್ರು ಇಲ್ಲವೋ ಗೊತ್ತಿಲ್ಲ. ಕಳೆದ 12 ವರ್ಷದಿಂದ ಈ ಸ್ತ್ರೀ ಅವಳ ಏಮನ್ ಹಲ್ಲಿ ಕುಟುಂಬದವರೊಂದಿಗೆಯೋ ಅವರ ಸ್ನೇಹಿತರೊಂದಿಗೆಯೋ ಮಾತನಾಡಲಿಕ್ಕೆ ಯಾವ ಅವಕಾಶವೂ ಇಲ್ಲದೆ ಇರಲಿಲ್ಲ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಆ ದಿನಗಳಲ್ಲಿ ಈ ರಕ್ತಕುಸುಮ ರೋಗಿ ಅಂದರೇನೆ ಅಷ್ಟು ಕಷ್ಟಕರವಾಗಿತ್ತು. ಸೊ ಇವತ್ತು ನಾನು ನಿಮ್ಮ ಬಳಿಯಲ್ಲಿ ಏನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅಂದರೆ ಮೇ ಬಿ ಯು ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್ ವಿತ್ ಯುವರ್ ಫ್ಯಾಮಿಲಿ ಆರ್ ಫ್ರೆಂಡ್, ಏಮನ್ ಕಮ್ ಟು ಜೀಸಸ್ ಆ್ಯಂಡ್ ಹೀ ವಿಲ್ ಸಾಲ್ವ್ ಆಲ್ ಯುವರ್ ಪ್ರಾಬ್ಲಮ್ಸ್. ಇವತ್ತು ಏಸುವಿನ ಬಳಿಗೆ ಬನ್ನಿರಿ. ಏಸು ನಿಮ್ಮ ಆಮನ್ ಹಲ್ಲಿ ಕುಟುಂಬದ ಸಮಸ್ಯೆವಾಗಿರ್ಬೋದು, ಇವತ್ತು ಏಮನ್ ಹಲ್ಲಿ ನಿಮ್ಮ ಸ್ನೇಹಿತರೊಡನೆ ಇರುವಂಥ ಸಮಸ್ಯೆ ಆಗಿರ್ಬೋದು, ಏಸು ಸ್ವಾಮಿ ಅದನ್ನು ಬಗೆಹರಿಸಲಿಕ್ಕೆ ಏಮನ್ ನೀಗಿಸಲಿಕ್ಕೆ ಆತನ ಸರ್ವಶಕ್ತನಾಗಿದ್ದಾನೆ. ದ ಫೋರ್ತ್ ಇಶ್ಯೂ ದಟ್ ಐ ಸೀ ಫ್ರಮ್ ದಿಸ್ ವಿಮೆನ್ ಓವರ್ ಹಿಯರ್, ನಾಲ್ಕನೇದಾಗಿ ನಾನು ಇಲ್ಲಿ ನೋಡಲಿಕ್ಕೆ ಬಯಸುವಂಥ ಒಂದು ವಿಷಯ ಏನಂದರೆ ಇವಳ ನಂಬಿಕೆ ವಿಷಯದಲ್ಲಿ ನಾನು ನೋಡ್ತಾ ಇದ್ದೇನೆ. ದೇವ್ರ ವಾಕ್ಯದಲ್ಲಿ ಏನು ನಂಬಿಕೆ ವಿಷಯದಲ್ಲಿ ಏನಲ್ಲಿ ನೋಡ್ಬೋದು ನೋಡ್ರಿ, ಕಳೆದ 12 ವರ್ಷಗಳಿಂದ ಇದೇ ಒಂದು ತೊಂದರೆಯಲ್ಲಿ ಹಾದು ಹೋಗುವಾಗ ಅವಳ ನಂಬಿಕೆ ಸ್ಥಿತಿ ಏನಾಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಅವಳ ನಂಬಿಕೆಯಲ್ಲಿ ಏನಾಗಿರ್ಬೋದು, ಕಳೆದ 12 ವರ್ಷಗಳಿಂದ ಇದೇ ತೊಂದರೆಯಲ್ಲಿ ಇದ್ದೇನಲ್ಲ, ಯಾಕೆ ನನಗೆ ಬಿಡುಗಡೆ ಇಲ್ಲ, ಕಳೆದ 12 ವರ್ಷದಿಂದ ಇದೇ ಒಂದು ತೊಂದರೆಯಲ್ಲಿ ಇದ್ದೇನಲ್ಲ, ಯಾಕೆ ನನಗೆ ಬಿಡುಗಡೆ ಸಿಗ್ತಾ ಇಲ್ಲ, ಎಲ್ಲಿ ಹೋದರೂ ಬಿಡುಗಡೆ ಸಿಗ್ತಾ ಇಲ್ಲಲ್ಲ, ಯಾವ ಡಾಕ್ಟರ್ಸ್ ಬಳಿ ಇಲ್ಲಿ ಬಿಡುಗಡೆ ಸಿಕ್ಕಲಿಲ್ಲ, ಎಲ್ಲಿ ಸಹ ಬಿಡುಗಡೆ ಸಿಕ್ಕಲಿಲ್ಲ ಎಂಬುದಾಗಿ ಇದ್ದಾಗಿಯೂ ಇವಳಿಗೆ ಒಂದು ಮಾತ್ರ ಗೊತ್ತಿತ್ತು, ನಾನು ಕರ್ತನ ಬಳಿಯಲ್ಲಿ ಹೋದರೆ ನನಗೆ ಬಿಡುಗಡೆ ಉಂಟೆಂಬುದಾಗಿ. ಹಾಗಾದರೆ ಅವಳಿಗೆ ಯಾವ ಸಮಸ್ಯೆ ಬಂದರೂ ಸಹ ಇವಳಿಗೆ ನಂಬಿಕೆಯಲ್ಲಿ ಏನಿರಲಿಲ್ಲಂತೆ, ಯಾವ ಕೊರತೆ ಇರಲಿಲ್ಲ, ಇವಳ ನಂಬಿಕೆಯಲ್ಲಿ ಯಾವ ಕೊರತೆ ಇರಲಿಲ್ಲ, ದೇವರ ಮೇಲೆ ಇವಳಿಗೆ ನಂಬಿಕೆಯಲ್ಲಿ ಯಾವ ಕೊರತೆ ಇರಲಿಲ್ಲ. ಇವತ್ತು ನಾನು ಅದನ್ನೇ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿದ್ರೂ ಸಹ ದೇವರಲ್ಲಿ ನಿಮ್ಮ ನಂಬಿಕೆ ಕಡಿಮೆ ಆಗುವಂಥದ್ದು ಬೇಡ. ವಾಟ್ ಹೌ ಬಿಗ್ ಎವರ್ ಇಸ್ ಯುವರ್ ಪ್ರಾಬ್ಲಮ್, ಹೌ ಬಿಗರ್ ಯುವರ್ ಮೇ ಬಿ ಯುವರ್ ಪ್ರಾಬ್ಲಮ್ ಇಸ್, ಎಷ್ಟೇ ದೊಡ್ಡದಾಗಿರ್ಬೋದು ನಿಮ್ಮ ಸಮಸ್ಯೆ, ಒಂದು ವಿಚಾರ ಮಾತ್ರ ಸತ್ಯ, ಇವತ್ತು ದೇವರಲ್ಲಿ ನೀವು ನಂಬಿಕೆ ಇಡ್ರಿ. ನಿಮ್ಮ ಏಮನ್ ಹಲ್ಲೂಯ ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ ಪ್ರಿಯರೇ. ಸೊ ಈ ವಾಕ್ಯದ ಮುಂದಾಗಿ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. 4 ವಿಚಾರಗಳಲ್ಲಿ ನಾವು ಈ ವಾಕ್ಯದಿಂದ ಗಮನಿಸ್ತಾ ಇದ್ವಿ. ಶಿ ಹ್ಯಾಡ್ ಅ ಫಿಸಿಕಲ್ ಪ್ರಾಬ್ಲಮ್, ಮೊದಲದಾಗಿ ಓದುವಾಗ ನಮ್ಗೆ ಗೊತ್ತಾಗ್ತದೆ ಶಾರೀರಿಕವಾದಂಥ ಒಂದು ಸಮಸ್ಯೆ ಇವಳಿಗಿತ್ತು. ಎರಡನೇದಾಗಿ ದೇವರ ವಾಕ್ಯದಿಂದ ಓದುವಾಗ ಗೊತ್ತಾಗ್ತದೆ ಶಿ ಹ್ಯಾಡ್ ಅ ಫಿನಾನ್ಷಿಯಲ್ ಪ್ರಾಬ್ಲಮ್. ದ ಥರ್ಡ್ ಥಿಂಗ್, ಮೂರನೇದಾಗಿ ಓದುವಾಗ ಗೊತ್ತಾಗ್ತದೆ ಇವಳಲ್ಲಿ ಏನಿತ್ತು, ಇವಳು ಯಾರ ಸ್ನೇಹಿತರ ಬಳಿಯೋ ಇಲ್ಲ ಅವಳ ಕುಟುಂಬದ ಬಳಿಯೋ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಶಿ ಹ್ಯಾಡ್ ಅ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಪ್ರಾಬ್ ಇಶ್ಯೂ. ಐ ಮೀನ್ ದ ಫೋರ್ತ್ ಥಿಂಗ್ ಇಸ್ ಆಲ್ ದೋ ಶಿ ಹ್ಯಾಡ್ ಆಲ್ ದಿಸ್ ಥಿಂಗ್ಸ್, ಈ ಎಲ್ಲ ಕಷ್ಟಗಳಿದ್ದರೂ ಸಹ ಇನ್ನೊಂದು ಏನು ವಿಷಯ ಏನಂದರೆ ಇವಳಿಗೆ ಏನಿರಲಿಲ್ಲ, ನಂಬಿಕೆಯಲ್ಲಿ ಯಾವ ಕಡಿಮೆ ಇರಲಿಲ್ಲ. ಇವಳೇನು ಮಾಡಿದ್ಲಂತೆ, ಯೇಸುವಿನ ಹತ್ತಿರ ಹೋಗಿ ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟಿದಾಗಲೇ ಇವಳಿಗೆ ಸೌಖ್ಯ ಹೊಂದಿಕೊಂಡಳು. ಇವತ್ತು ಒನ್ ಟಚ್ ಆಫ್ ಜೀಸಸ್ ಇಸ್ ಇನಫ್ ಫಾರ್ ಯುವರ್ ಲೈಫ್, ಒಂದೇ ಒಂದು ಸ್ಪರ್ಶ ಸಾಕು ಯೇಸುವಿನದು ಏಮೇಲೆ ನಿಮ್ಮ ಜೀವಿತದಲ್ಲಿ ಎಲ್ಲ ಬಿಡುಗಡೆ ಹೊಂದಿಕೊಳ್ತೇವೆ. ಹಾಗಾದರೆ ಪ್ರಾರ್ಥನೆ ಮಾಡೋಣವೆ, ನಾವು ಕೇಳೋಣ, ಕರ್ತನೇ ಯೇಸುವೆ ನನ್ನನ್ನು ಸ್ಪರ್ಶಿಸೆಂಬುದಾಗಿ. ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಏಮನ್ ಇವತ್ತು ನೀವು ಆತನನ್ನು ಸ್ಪರ್ಶಿಸುವುದಾದರೂ, ಆತ ನಿಮ್ಮನ್ನು ಸ್ಪರ್ಶಿಸುವುದಾದರೂ ನಿಮ್ಮ ಸಮಸ್ಯೆಗೆ ದೊಡ್ಡ ಬಿಡುಗಡೆ ಇದ್ದೇ ಇದೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣವೆ.
ಪರಿಶುದ್ಧನು ಮಹೋನ್ನತದಲ್ಲಿ ವಾಸ ಮಾಡುವಂಥ ನನ್ನ ದೇವರೇ, ಸುಂದರವಾದಂತಹ ಈ ಸಮಯದಲ್ಲಿ ಕರ್ತನೆ ನಿನ್ನ ಪಾದಗಳಿಗೆ ನಮ್ಮನ್ನೇ ತಗ್ಗಿಸಿಕೊಳ್ತಾ ಇದ್ದೇವೆ. ಈ ವಾಕ್ಯವನ್ನು ಇಲ್ಲಿವರೆಗೂ ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಕಳೆದ 12 ವರ್ಷಗಳಿಂದ ಕರ್ತನೆ ಈ ರಕ್ತಕುಸುಮ ರೋಗಿ ಆಗಿದ್ದಂತಹ ಈ ಕರ್ತನೆ ಎಮ್ಎನ್ ಹೌದು ಸ್ವಾಮಿ ವ್ಯಕ್ತಿಯ ಬಗ್ಗೆ ನಾವು ಕರ್ತನೆ ಧ್ಯಾನಿಸ್ಲಿಕ್ಕಾಗುವಂತೆ ನನ್ನ ದೇವರು ಕರ್ತನೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಈ ಸಮಯದಲ್ಲಿ ಕರ್ತನೆ ಈ ವಾಕ್ಯವನ್ನು ಕೇಳುತ್ತಾ ಇರುವಂತಹ ನಿನ್ನ ಮಕ್ಕಳನ್ನು ದೇವ್ರು ನಿನ್ನ ಪಾದಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಅವರ ಸಮಸ್ಯೆ ಯಾವುದೇ ಆಗಿರ್ಬೋದು, ಅವರ ತೊಂದರೆ ಯಾವುದೇ ಆಗಿರ್ಬೋದು, ಈ ಸಮಯದಲ್ಲಿ ನನ್ನ ದೇವರು ಕರ್ತನೆ ಅವರ ಎಲ್ಲ ತೊಂದರೆಗಳಿಂದ ಬಿಡಿಸಿ ಅವರನ್ನು ದೇವರು ಸೌಖ್ಯವನ್ನು ದೇವರ ಅನುಗ್ರಹಿಸಬೇಕಾಗಿ ಬೇಡಿಕೊಳ್ತಾ ಇದ್ದೇವೆ. ಈಗಲೇ ನಿನ್ನ ಜನರನ್ನು ಮುಟ್ಟು ಸ್ವಾಮಿ. ಅವರ ಕರ್ತನೆ ಶಾರೀರಿಕವಾಗಿ ಅವ್ರು ಹಾದೋಗುವಂಥ ಕರ್ತನೆ ಏಮನ್ ಎಲ್ಲ ತೊಂದರೆಗಳನ್ನು ಮುಟ್ಟಿ ಕರ್ತನೆ. ಯಾರಾದರೂ ಅಸೌಖ್ಯದಲ್ಲಿ ಇರುವುದಾದರೆ ದೇವರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಅನಾರೋಗ್ಯಗಳು ಕರ್ತನೆ, ಎಲ್ಲ ಶಾರೀರಿಕವಾದಂಥ ತೊಂದರೆಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಕರ್ತನೆ. ಈಗಲೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ದೋಸ್ ಹೂ ಆರ್ ಹ್ಯಾವಿಂಗ್ ಫಿನಾನ್ಷಿಯಲ್ ಪ್ರಾಬ್ಲಮ್, ಲಾರ್ಡ್ ದೇರ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ವಿ ಸಾಲ್ವ್ಡ್ ಇನ್ ಜೀಸಸ್ ನೇಮ್. ದೋಸ್ ಹೂ ಆರ್ ಹ್ಯಾವಿಂಗ್ ಏಮನ್ ಇಶ್ಯೂ ವಿತ್ ದ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್, ಲಾರ್ಡ್ ಲೆಟ್ ದೋಸ್ ಪ್ರಾಬ್ಲಮ್ಸ್ ಆಲ್ಸೋ ಬಿ ಹ್ಯಾಲ್ಲಿ ಟೇಕನ್ ಅವೇ. ದೇವರೇ ಯಾರಾದರೂ ಕರ್ತನೆ ನಂಬಿಕೆ ವಿಷಯದಲ್ಲಿ ಕರ್ತನೆ ಅವ್ರು ಕುಂದಿ ಹೋಗಿರುವುದಾದರೆ ನಾನು ಬೇಡ್ತಾ ಇದ್ದೇನೆ ಸ್ವಾಮಿ, ಅವರ ನಂಬಿಕೆಯಲ್ಲಿ ಪುನಃ ಅವರನ್ನು ಬಲಗೊಳಿಸಿ ಈ ಸ್ತ್ರೀಯಲ್ಲಿ ಇದ್ದಂಥ ನಂಬಿಕೆ ಅವರಲ್ಲಿ ಕೊಡಿ ಕರ್ತನೆ. ಈ ಸಮಯದಲ್ಲಿ ನೀವೇ ನಮ್ಮನ್ನು ಮುಟ್ಟಿ, ನೀವೇ ನಮ್ಮನ್ನು ಸೌಖ್ಯ ಕೊಡಿ, ನೀವೇ ನಮಗೆ ಬೇಕಾದಂಥ ಎಲ್ಲ ಬಿಡುಗಡೆಗಳನ್ನು ಕೊಡಿ ಸ್ವಾಮಿ. ನಿಮ್ಮ ಪಾದಗಳಿಗೆ ಒಪ್ಪಿಸ್ತೇನೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.